ಇನ್ನು ಶಾಸಕ ಮಡಾಳ್ ವಿರೂಪಾಕ್ಷಪ್ಪ ಮೊನ್ನೆಯೂ ಕೂಡ ವಿಚಾರಣೆಗೆ ಹಾಜರಾಗಿದ್ರು ನಿನ್ನೆ ಕೂಡ ವಿಚಾರಣೆಗೆ ಹಾಜರಾಗಿದ್ರು ಮೊನ್ನೆ ಒಂದು 5 ಗಂಟೆಗಳ ಕಾಲ ಅವರ ವಿಚಾರಣೆ ನಡೆದಿತ್ತು ಹಾಗಾದ್ರೆ ನಿನ್ನೆ ಏನೇನಾಯಿತು ಅದರ ಡೀಟೇಲ್ಸ್ ಈಗ ನಿಮ್ಮ ಮುಂದೆ ಇರ್ತಾ ಇದೆ ನಿನ್ನೆಯ ವಿಚಾರಣೆಯಲ್ಲೂ ಕೂಡ ಮಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಲೋಕ ಗ್ರಿಲ್ ನಿನ್ನೆ 6 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು ಕೆಎಸ್ಡಿಎಲ್ ನಲ್ಲಿ ನಡೆದಿರುವಂತ ಅಕ್ರಮ ಅಲ್ಲೊಂದು ದೊಡ್ಡ ಆರೋಪ ಏನು ಕೇಳಬಂದಿದೆ ಆ ಹಿನ್ನೆಲೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗಿದೆ ಮಾಡಾಳ್ಗೆ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಜಾರಿ ಮಾಡಿತ್ತು ಆ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಲೋಕಾಯುಕ್ತ ಟೀಮ್ ರೆಡಿ ಆಗಿದೆ ಸೋ ವಿರೂಪಾಕ್ಷಪ್ಪ ಅವರಿಗೆ ಸಂಕಷ್ಟ ತಪ್ಪಿದಲ್ಲ ಅನ್ನೋದು ಸದ್ಯಕ್ಕೆ ಸ್ಪಷ್ಟ ಆಗ್ತಾ ಇದೆ ಡಿಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅಶ್ವಥ್ ತಪ್ಪಿಸಿಕೊಳ್ಳೋದಕ್ಕೆ ಸಾವಿರ ಮಾರ್ಗ ಅನ್ನೋದು ನಮಗೆ ಗೊತ್ತೇ ಇದೆ ಆದರೆ ಇಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ತಪ್ಪಿಸಿಕೊಳ್ಳುವಂತ ಪ್ರಯತ್ನಗಳು ಸಫಲ ಆಗುತ್ತಾ ಇಲ್ವಾ ಅಂತ ಅನುಮಾನ ಬಂದಿದೆ ಸುಪ್ರೀಂ ಕೋರ್ಟ್ ಗೆ ಕೇಸ್ ಹೋದ್ರೆ ಈ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೆ ವಾಟ್ ನೆಕ್ಸ್ಟ್ ಏನಾಗಬಹುದು ಅಶ್ವಥ್ ಪ್ರಣೋತ್ ಈಗಾಗಲೇ ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಕಳೆದ 2 ದಿನಗಳಿಂದಲೂ ಕೂಡ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ನಿನ್ನೆ ಕೂಡ ಸುಮಾರು 6 ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಕೂಡ ಮಾಡಿರುವಂತದ್ದು ಆದರೆ ವಿಚಾರಣೆ ವೇಳೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ಮಾಡಾಳ್ ವಿರೂಪಾಕ್ಷಪ್ಪ ಬಿಟ್ಕೊಡ್ತಿಲ್ಲ ಯಾಕೆಂದ್ರೆ ಕೆಎಸ್ಡಿಎಲ್ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಜೊತೆಗೆ ಅವರ ಮಗ ಕೂಡ ಪ್ರಶಾಂತ್ ಮಾಡಾಳ್ ಕೂಡ ಏನು ಸುಮಾರು 2 ಕೋಟಿ 10 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಏನು ಲೋಕಾಯುಕ್ತ ಪೊಲೀಸರಿಗೆ ಬಿದ್ದಿರುವಂತದ್ದು ಜೊತೆಗೆ ಅವರ ಮನೆಯಲ್ಲಿ ಸುಮಾರು 6 ಕೋಟಿ ಹಣ ಕೂಡ ಸಿಕ್ಕಿರುವಂತದ್ದು ಸೋ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಕಳೆದ 2 ದಿನಗಳಿಂದಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಯಾವುದಕ್ಕೂ ಕೂಡ ಸರಿಯಾಗಿ ಉತ್ತರವನ್ನ ಕೂಡ ಕೊಡ್ತಾ ಇಲ್ಲ ಜೊತೆಗೆ ಏನಿಗಾಗಲೇ ಏನು ಹೈಕೋರ್ಟ್ ಅವರಿಗೆ ಒಂದು ಮಧ್ಯಂತರ ಜಾಮೀನನ್ನ ಕೂಡ ಕೊಟ್ಟಿತ್ತು ಜೊತೆಗೆ ಆ ಒಂದು ಮಧ್ಯಂತರ ಜಾಮೀನು ಸಿಕ್ಕಿದ್ರಿಂದ ಮಾಡಾಳ್ ವಿರೂಪಾಕ್ಷಪ್ಪ ತಮ್ಮ ಒಂದು ಕ್ಷೇತ್ರದಲ್ಲಿ ಒಂದು ಮೆರವಣಿಗೆ ಮಾಡುವಂತಹ ಮೂಲಕ ಕೆಲವೊಂದು ಕಡೆ ಒಂದು ಆ ಒಂದು ಸಂಭ್ರಮವನ್ನ ಆಚರಣೆ ಕೂಡ ಮಾಡಿದ್ರು ಸೊ ಹಾಗಾಗಿ ಈಗ ಏನು ಲೋಕಾಯುಕ್ತ ಪೊಲೀಸರು ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತಹ ಒಂದು ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇರೋದು ಅಂದ್ರೆ ಈ ಒಂದು ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಏನು ಲೋಕಾಯುಕ್ತ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರಂತ ಅಂದ್ರೆ ಕಾರಣ ಇಷ್ಟೇ ಅಂದ್ರೆ ಲೋಕಾಯುಕ್ತ ಪೊಲೀಸರು ಕೇಳುವಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಉತ್ತರವನ್ನ ಕೊಡ್ತಾ ಇಲ್ಲ ಮತ್ತೆ ಈ ಒಂದು ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 8 ಕೋಟಿ 12 ಲಕ್ಷ ರೂಪಾಯಿ ಹಣ ಕೂಡ ಸಿಕ್ಕಿತ್ತು ಸೊ ಹಾಗಾಗಿ ಇದು ಸಾಮಾನ್ಯವಾದಂತಹ ಒಂದು ಪ್ರಕರಣವಲ್ಲ ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ಭೇದಿಸಲೇಬೇಕು ಅಂತಂದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ಮಾಡಾಳ್ ವಿರೂಪಾಕ್ಷಪ್ಪ ಸರಿಯಾಗಿ ಉತ್ತರವನ್ನ ಕೊಡಲೇಬೇಕಾಗುತ್ತೆ ಸೊ ಹಾಗಾಗಿ ಇನ್ನೊಂದು ಕಡೆ ಅವರು ಉತ್ತರವನ್ನ ಕೊಡದೆ ಇಲ್ಲ ಒಂದ್ ಕಡೆ ಲೋಕಾಯುಕ್ತ ಪೊಲೀಸರಿಗೆ ಯಾಮಾರಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಸೊ ಹಾಗಾಗಿ ಅದನ್ನ ಪ್ರಶ್ನಿಸಿ ಎಲ್ಲ ಒಂದ್ ಕಡೆ ಈ ಒಂದು ಜಾಮೀನು ಸಿಕ್ಕಿರೋದು ಅವ್ರಿಗೆ ಪ್ಲಸ್ ಆಗಿರೋದ್ರಿಂದ ಸೊ ಆ ಒಂದು ಜಾಮೀನನ್ನ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಅವ್ರನ್ನ ಕಟ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಈಗ ಲೋಕಾಯುಕ್ತ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರಂತದ್ದು ಆ ಪ್ರಣೋದ್ ರೈಟ್ ಥ್ಯಾಂಕ್ ಯು ಅಶ್ವಥ್ ಡೀಟೇಲ್ಸ್ಗಾಗಿ